ನಮಸ್ಕಾರ ರೈತ ಬಂಧುವರೇ ನಾನು ಈಗ ಮಿನಿ ಸೌತೆ ಪಾಲಿ ಹೌಸ್ ನಲ್ಲಿ ಮಿನಿ ಸೌತೆಕಾಯಿಯಲ್ಲಿ ಲೀಫ್ ಕರ್ಲ್ ವೈರಸ್ ಅನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಇಲ್ಲಿ ಏನು ಆಗಿದವೆ ಗಿಡಗಳೆಲ್ಲ ಕರ್ಲಿಂಗ್ ಆಗಿದವೆ ಇಲ್ಲಿ ನೋಡಬಹುದು ನೀವು ಸೋ ಈ ತರ ಎಲ್ಲ ಕರ್ಲಿಂಗ್ ಸಿವಿಯರ್ ಕರ್ಲಿಂಗ್ ಆಗಿದೆ ಸೋ ಸಾಮಾನ್ಯವಾಗಿ ಲೀಫ್ ಕರ್ಲ್ ವೈರಸ್ ನಮಗೆ ಗೊತ್ತಿರೋ ಹಾಗೆ ವೈಟ್ ಫ್ಲೈ ಇಂದ ಬಿಳಿ ಸೊಳ್ಳೆಯಿಂದ ಹರಡತಕ್ಕಂತ ಈ ವೈರಲ್ ಡಿಸೀಸ್ ಹಾಗಾಗಿ ನಾವು ಬಿಳಿ ಸಂಖ್ಯೆ ಬಿಳಿ ಸೊಳ್ಳೆಗಳನ್ನು ಹತೋಟಿ ಮಾಡ್ಕೋಬೇಕು ಪಾಲಿ ಹೌಸ್ ನಲ್ಲಿ ಸೋ ಆಮೇಲೆ ಇದಕ್ಕಾಗಿ ಈ ಸ್ಟಿಕ್ಕಿ ಟ್ರಾಪ್ ಏನಿದಾವೆ ಬ್ಲೂ ಸ್ಟಿಕ್ಕಿ ಟ್ರಾಪ್ ಏನಿರಬಹುದು ಯೆಲ್ಲೋ ಸ್ಟಿಕ್ಕಿ ಟ್ರಾಪ್ ಏನಿರಬಹುದು ಆಮೇಲೆ ಪಾಲಿ ಹೌಸ್ ನ ಕ್ಲೀನ್ ಆಗಿ ಇಟ್ಕೊಳ್ಳೋದ್ರಿಂದ ಆಮೇಲೆ ಕೆಲವೊಂದು ರೈತರು ಏನು ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಅರ್ಧ ಅರ್ಧ ಮಾತ್ರ ನಾಟಿ ಮಾಡ್ತಾರೆ ಅರ್ಧ ಅಲ್ಲಿ ಹಾಕೋದು ಆಮೇಲೆ ಲೇಟರ್ ಆಗಿ ಇನ್ನೊಂದು ಅರ್ಧ ಈ ಹನ್ನೊಂದು ಅರ್ಧ ನಾಟಿ ಮಾಡೋದು ಸೋ ಈ ತರ ಕಂಟಿನ್ಯೂಸ್ ಆಗಿ ಬೆಳೆ ಇದ್ದಂತ ಪಕ್ಷದಲ್ಲಿ ವೈಟ್ ಫ್ಲೈಗಳ ಸಂತತಿ ಇರ್ತದೆ ಸೋ ಹಾಗಾಗಿ ವೈಟ್ ಫ್ಲೈ ಅನ್ನು ನಾವು ನಿರ್ವಹಣೆ ಮಾಡಬೇಕಾಗುತ್ತೆ ಇದರ ಸಂತತಿ ಜಾಸ್ತಿ ಆದಾಗ ಅವಶ್ಯಕತೆ ಇದ್ದಾಗ ಕೆಮಿಕಲ್ ಅನ್ನು ನಾವು ಬಳಸಿ ವೈಟ್ ಫ್ಲೈ ಅನ್ನು ಕಂಟ್ರೋಲ್ ಮಾಡ್ಕೋಬಹುದು ಸೋ ಹೀಗಾಗಿ ನೀವು ಈ ಗಿಡಗಳನ್ನ ಈ ತರ ರೋಗ ಲಕ್ಷಣ ಕಂಡ ತಕ್ಷಣ ಈ ಗಿಡಗಳನ್ನು ಬೇರ್ಪಡಿಸಬೇಕು ಅಥವಾ ಸಾಧ್ಯವಾದಲ್ಲಿ ಈ ಗಿಡಗಳನ್ನು ತೆಗೆದು ಹಾಕಬೇಕಾಗಿ ರೈತ ಬಾಂಧವರಲ್ಲಿ ವಿನಂತಿ ನಮಸ್ಕಾರ